ನಮಸ್ಕಾರ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಬೆಳಗಿನ ಶುಭಕಾಮನೆಗಳು ಹಲೋ ಗೆಳೆಯರೆ ನೇರ ಫೋನಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಆತ್ಮೀಯರೇ ಸಕಾಲ ಸರ್ಕಾರದ ಅಗತ್ಯ ಸೇವೆಗಳನ್ನು ಕಾಲಮಿತಿಯೊಳಗೆ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡುವ ಕರ್ನಾಟಕದ ಮಹತ್ವದ ಕಾರ್ಯಕ್ರಮ ಇದರ ಅನುಷ್ಠಾನದ ಸಂದರ್ಭದಲ್ಲಿ ನಾಗರಿಕರ ಬೇಡಿಕೆಗಳನ್ನು ಮತ್ತು ಅವರ ಮಾರ್ಗದರ್ಶನಗಳನ್ನು ಸಲಹೆಗಳನ್ನು ಸ್ವೀಕರಿಸಿ ಈಗಾಗಲೇ ಇದ್ದಂಥ ಮುನ್ನೂರ ಎಪ್ಪತ್ತೈದು ಸೇವೆಗಳ ಜೊತೆಗೆ ಈಗ ನೂರ ಹತ್ತು ಸೇವೆಗಳು ಸೇರ್ಪಡೆಗೊಂಡಿದ್ದಾವೆ ತಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ ಆನ್ಲೈನ್ ಸೇವೆಯಲ್ಲಿ ಅರವತ್ತೊಂಬತ್ತು ಸೇವೆಗಳನ್ನು ಸರ್ಕಾರ ಸಾರ್ವಜನಿಕರು ನೀಡ್ತಾ ಇದೆ ಇದೆಲ್ಲವೂ ಕೂಡ ಮುಖ್ಯವಾಗಿ ಸರ್ಕಾರ ಮತ್ತು ಜನರ ನಡುವೆ ಇರತಕ್ಕಂಥ ಒಂದು ಅಂತರವನ್ನು ಕಡಿಮೆ ಮಾಡಿ ಸರ್ಕಾರ ಹೆಚ್ಚು ಹೆಚ್ಚು ಜನಸ್ನೇಹಿಯಾಗೋದಕ್ಕೆ ಸರ್ಕಾರದ ಮಹತ್ವದ ಹಾಗೆಯೇ ನಾಗರಿಕರಿಗೆ ಒಂದು ದೊಡ್ಡ ಭರವಸೆಯನ್ನು ತುಂಬುವಂಥ ಕೆಲಸ ಈ ಕೆಲಸದ ನಿಟ್ಟಿನಲ್ಲಿ ಪಡೆದಂಥ ಅನುಭವಗಳ ಜೊತೆಗೆ ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ನಿಮ್ಮ ಪ್ರತಿಕ್ರಿಯೆಗಳನ್ನು ಆಲಿಸೋದಕ್ಕೆ ನಿಮ್ಮ ಸಲಹೆಗಳನ್ನು ಸ್ವೀಕಾರ ಮಾಡೋದಕ್ಕೆ ಮಾನ್ಯ ಸಚಿವರಾದಂಥ ಟಿ ಬಿ ಜಯಚಂದ್ರ ಅವರು ಬಂದಿದ್ದಾರೆ ಹಾಗೆಯೇ ಈ ಸಕಾಲ ಯೋಜನೆಯ ನೋಡಲ್ ಅಧಿಕಾರಿ ಬಿ ಆರ್ ಮಮತಾ ಅವರು ಆಗಮಿಸಿದ್ದಾರೆ ಪ್ರೀ ವೀಕ್ಷಕರೇ ನಾನು ಈ ಸಂಚಿಕೆಯಲ್ಲಿ ವಿಶೇಷವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ನಿಮ್ಮ ಸಲಹೆಗಳು ಪ್ರಶ್ನೆಗಳ ಜೊತೆಗೆ ಬಹುತೇಕ ಭಾಳಷ್ಟು ಜನ ಈ ಸೇವೆಯಿಂದ ಪಡೆದಂಥ ಅನುಕೂಲ ಅಥವಾ ಈ ಸೇವೆ ತಮಗೆ ಎಷ್ಟು ಮಟ್ಟಿಗೆ ಒಳ್ಳೆಯದಾಯಿತು ಈ ಸೇವೆಯಿಂದ ಪಡೆದಂಥ ಲಾಭ ಏನು ಇದ್ರ ಬಗ್ಗೆಯೂ ನಮಗೆ ಮಾಹಿತಿ ಕೊಟ್ಟರೆ ಬಹುಶಃ ಈ ಸಂಚಿಕೆ ಯಶಸ್ಸಿಗೆ ತಾವು ಒತ್ತಾಸೆಯಾಗಿ ನಿಂತಂತೆ ಆಗುತ್ತೆ ಅಂತ ವಿನಂತಿ ಮಾಡ್ತಾ ನಾನು ಮೊದಲಿಗೆ ನಿಮ್ಮನ್ನು ಬರ ನಿಮ್ಮ ಪರವಾಗಿ ಮಾನ್ಯ ಸಚಿವರು ಹಾಗೂ ಅಧಿಕಾರಿಗಳನ್ನು ಬರ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಕಷ್ಟು ಮತ್ತೆ ಮತ್ತೆ ಜನರ ಹತ್ತಿರ ಹೋಗುವಂಥ ಜನರ ಮನಸ್ಸಿನ ಗೆಲ್ಲೋ ಜನರಿಗೆ ಭರವಸೆ ತುಂಬುವಂಥ ಕೆಲಸಗಳು ಸರ್ಕಾರದಿಂದ ಆಗ್ತಾಯಿದೆ ಸಕಾಲದ ಮೂಲಕ ಹೊಸ ನೂರ ಹತ್ತು ಸೇವೆಗಳನ್ನು ಕೂಡ ಇದರ ಜೊತೆ ಸೇರ್ಪಡೆಗೊಳಿಸಿದ್ರಿ ನಾನು ಮುಖ್ಯವಾಗಿ ಕಳೆದ ತಿಂಗಳ ಪ್ರಗತಿಯ ವರದಿ ಹೇಗಿದೆ ಅನ್ನೋದ್ರ ಬಗ್ಗೆ ತಮ್ಮ ಗಮನ ಸೆಳೆಯುತ್ತೀಸ್ ಕಳೆದ ತಿಂಗಳ ವರದಿಯನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ನಮ್ಮ ಈ ಸಕಾಲ ಮಿಷನ್ನಲ್ಲಿ ಒಂದು ಪ್ರಗತಿಯತ್ತ ಹೋಗ್ತಾ ಇದ್ದಾವೆ ಅಂತಕ್ಕಂಥ ವಿಶ್ವಾಸವನ್ನು ಬರ್ತದೆ ನಮಗೆ ಇದುವರೆಗೂ ಕೂಡ ಬಂದಿರತಕ್ಕಂಥ ಮನವಿಗಳು ಎಷ್ಟು ಅಂತ ಹೇಳಿದ್ರೆ ಮೂರು ಕೋಟಿ ಮೂವತ್ತೇಳು ಲಕ್ಷದ ನಲವತ್ನಾಲ್ಕು ಸಾವಿರದ ನೂರ ಹದಿನಾಲ್ಕು ಇಲ್ಲಿವರೆಗಾಗಿ ವಿಲೇವಾರಿವಾಗಿರ್ತಕ್ಕಂಥದ್ದು ಮೂರು ಕೋಟಿ ಇಪ್ಪತ್ತೆಂಟು ಲಕ್ಷದ ಅರವತ್ತ್ಮೂರು ಸಾವಿರದ ಆರುನೂರ ನಾಲ್ಕು ಇದು ಸೆಪ್ಟೆಂಬರ್ ಹದಿನೆಂಟರವರೆಗೂ ಬಂದಿರತಕ್ಕಂಥದ್ದು ಅಂದರೆ ಒಂಬತ್ತು ಲಕ್ಷದ ಮೂವತ್ತೈದು ಲಕ್ಷ ಸಾವಿರ ಅಪ್ಲೈ ಅರ್ಜಿ ಮನವಿಗಳು ಡಿಸ್ಪೋಸ್ ಆಗಿರ್ತಕ್ಕಂಥದ್ದು ಎಂಟು ಲಕ್ಷದ ಎಂಬತ್ತೆಂಟು ಸಾವಿರ ಅರ್ಜಿಗಳು ಇವತ್ತು ವಿಲೇವಾರಿ ಆಗಿರ್ತಕ್ಕಂಥದ್ದು ಈಗ ನಮ್ಮ ನಮಗೇನಾಗಿದೆ ಅಂದರೆ ಈಗ ಪ್ರಗತಿಯತ್ತ ನಾವು ಹೋಗ್ತಾ ಇದ್ದೇವೆ ಡಿಸ್ಪೋಸಲ್ ಇವತ್ತು ಈ ನಂಬರ್ ನೋಡಿದಾಗ ಅಪ್ಲಿಕೇಶನ್ಸ್ ಇರ್ತಕ್ಕಂಥ ನಂಬರ್ ನೋಡಿದಾಗ ಹೆಚ್ಚು ಇದೆ ಡಿಸ್ಪೋಸಲ್ಲು ಕೂಡ ಅಷ್ಟೇ ವೇಗದಲ್ಲಿ ಆಗ್ತಾ ಇದೆ ಪ್ರತಿ ತಿಂಗಳಲ್ಲೂ ಕೂಡ ನಮ್ಮ ಡಿಸ್ಪೋಸಲ್ ರೇಟ್ಸ್ ಇನ್ಕ್ರೀಸ್ ಆಗ್ತಾಯಿದೆ ಹಾಗಾಗಿ ನಮ್ಮ ಪೆಂಡೆನ್ಸಿ ಇಂತಕ್ಕಂಥದ್ದು ಗಣನೀಯವಾಗಿ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ ಹಾಗಾಗಿ ನಾವೇನು ಮಾಡಿದ್ವಿ ಇದು ಕೇಂದ್ರೀಕೃತಗೊಳಿಸ್ಬೇಕು ವಿಕೇಂದ್ರೀಕೃತಗೊಳಿಸಬೇಕು ಕೇಂದ್ರೀಕೃತ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ತಾಲ್ಲೂಕು ಮಟ್ಟಕ್ಕೆ ನಾವು ಈ ಕಾರ್ಯಕ್ರಮವನ್ನು ತೆಗೆದುಕೊಂಡೋಗಿ ಕಾ ತಾಲೂಕಿನ ಆಡಳಿತವನ್ನು ಇದರಲ್ಲಿ ಈ ಸಕಾಲ ಮಿಷನ್ನಲ್ಲಿ ತೊಡಗಿಸ್ಕೊಳ್ಳೋ ಜೊತೆಗೆ ಪ್ರೇರೇಪಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೆ ಹಾಗಾಗಿ ನಾವು ನನ್ನ ಇತ್ತೀಚೆಗೆ ಕೆಲವೇ ದಿವಸದಿಂದ ನಾನು ಆಗಸ್ಟ್ ತಿಂಗಳ ವರದಿಯನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಗುಡುಬಂಡೆ ತಾಲೂಕಿನ ತಾಲೂಕಿನವರು ಇವತ್ತು ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅವರಿಗೆ ನಾನು ಒಂದು ಬಹುಮಾನವನ್ನು ಒಂದು ಸರ್ಟಿಫಿಕೇಟ್ ಅಪ್ರಿಸಿಯೇಷನ್ ಲೆಟ್ರನ್ನು ಕೂಡ ಕೊಟ್ಟೆ ಅದೇನಾಗುತ್ತೆ ಅಂದರೆ ಈ ಟಿ ಯುಸ್ ಎ ಮಾರಲ್ ದಿ ಆಫೀಸರ್ಸ್ ಆ್ಯಂಡ್ ಅವರು ಇನ್ನು ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೋಬೇಕು ನಾವು ನಾವು ಒಳ್ಳೆಯ ಹೆಸರು ಪಡಿಬೇಕು ಅಂತಕ್ಕಂಥ ಮನೋಭಾವ ಎಲ್ಲರಲ್ಲಿ ಬರ್ತದೆ ಮತ್ತು ಪೈಪಟುನಿ ಕೂಡ ಬರ್ತದೆ ಅದೇ ರೀತಿಯಾಗಿ ಎರಡನೇ ಜಾಗದಲ್ಲಿ ಕುಮಟಾ ಮತ್ತು ಅಂಕೋಲಾ ಉತ್ತರ ಕನ್ನಡ ಜಿಲ್ಲೆಯಿಂದ ಬರ್ತಕ್ಕಂಥ ತಾಲ್ಲೂಕುಗಳು ಬರ್ತದೆ ಇನ್ನು ಮೇಲೆ ನಾವೆಲ್ಲದನ್ನು ಕೂಡ ಡೆಬ್ ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿದ್ದನ್ನು ಈಗ ತಾಲ್ಲೂಕು ಮಟ್ಟಕ್ಕೆ ತೆಗೆದುಕೊಂಡೋಗಿ ಅವ ಅವರಲ್ಲಿ ಒಂದು ಪ್ರೋತ್ಸಾಹ ಬರ್ತಕ್ಕಂಥ ರೀತಿಯಲ್ಲಿ ಕೂಡ ನಾವು ನಾವು ಇದ್ದೇವೆ ಈಗ ಹೊಸದಾಗಿ ನಾವು ನೂರ ಹತ್ತು ಸರ್ವಿಸಸನ್ನು ಮೊನ್ನೆ ಆಗಸ್ಟ್ ಹದಿನೈದು ಹದಿನಾರನೇ ತಾರೀಕು ಅದನ್ನು ಇದನ್ನು ಸೇರ್ಪಡೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದೆ ಅದರಲ್ಲಿ ಎರಡು ಸಾವಿರದ ನೂರ ಮೂವತ್ತ್ಮೂರು ಇದು ಅರ್ಜಿಗಳು ಬಂದರೆ ಎಲ್ಲದೂ ಡಿಸ್ಪೋಸಲ್ ಒಂದೇ ಒಂದು ಅರ್ಜಿ ಬಿಟ್ಟು ಇನ್ನೆಲ್ಲದು ಕೂಡ ಡಿಸ್ಪೋಸಲ್ ಆಗಿದೆ ಸೊ ಇದು ಇದು ಒಂದು ಮೈಲಿಗಲ್ಲು ಅದೇ ರೀತಿಯಾಗಿ ಕಂಪ್ಲೇಂಟನ್ನು ಈಗ ಬರ್ತಾ ಇರ್ತಕ್ಕಂಥ ಕಂಪ್ಲೇಂಟ್ಗಳು ಪ್ರತಿ ತಿಂಗಳಲ್ಲೂ ಕೂಡ ಅಂಕಿಅಂಶಗಳನ್ನು ನೋಡಿದಾಗ ಕಂಪ್ಲೇಂಟ್ಸ್ಗಳು ಬರ್ತಕ್ಕಂಥದ್ದು ಕಡಿಮೆ ಆಗ್ತಿದೆ ಈಗ ಏಪ್ರಿಲ್ ಏಪ್ರಿಲಿಂದ ಇವತ್ತು ಆಗಸ್ಟ್ವರೆಗೂ ಕೂಡ ಮುನ್ನೂರ ಅರವತ್ತೆರಡು ಇದ್ದಂಥ ಕಂಪ್ಲೇಂಟು ಇವತ್ತು ಆಗಸ್ಟ್ ಹದಿಮೂರಕ್ಕೆ ತೊಂಬತ್ತೆಂಟಕ್ಕೆ ಬಂದು ನಿಂತಿದೆ ಸೊ ಹೀಗಾಗಿ ಪ್ರ ನಾವು ಈ ಸಕಾಲ ಯೋಜನೆ ನಲ್ಲಿ ಸಾಕಷ್ಟು ಬದಲಾವಣೆ ಮತ್ತು ಅದನ್ನ ಈ ಆ ಡೆಲಿವರಿ ಅಂತ ಏನು ಹೇಳ್ತೀವಿ ಅದರಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿರ್ತಕ್ಕಂಥ ವಿಚಾರ ಇದೆ ಇದರಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಈ ಸಕಾಲ ಮತ್ತು ನಾನ್ ಸಕಾಲ ಸಕಾಲದ ವ್ಯಾಪ್ತಿನಲ್ಲಿ ಬರೆದ